ದರ್ಶನ್ ಅವರು ನೋಡಿ, ಅವರು ತುಂಬ ಕೆಳಮಟ್ಟದಿಂದ ಕಷ್ಟಪಟ್ಟು ಲೈಟ್ ಬಾಯ್ ಆಗಿ ಕೆಲಸ ಮಾಡಿಕೊಂಡು ಚಿತ್ರರಂಗದಲ್ಲಿ ಬೆಳೆದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಒಬ್ಬ ಮೇರು ನಟ, ಒಳ್ಳೆ ದುಡ್ಡು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹಾಗೆ ಬೇರೆ ಇದನ್ನೆಲ್ಲ ಮಾಡಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀನಿ. ಏನೋ ಬಡವರಿಗೆಲ್ಲ ಹೆಲ್ಪ್ ಮಾಡೋದು ಮಾಡಿದ್ದಾರೆ ಅಂತ. ಆದರೆ ಈ ವಿಚಾರದಲ್ಲಿ, ಯಾವುದು ರೇಣುಕಾ ಸ್ವಾಮಿ ಕೊಲೆ ವಿಚಾರದಲ್ಲಿ, ದರ್ಶನ್ದು ತಪ್ಪು. ಅವರು ಉನ್ನತ ಮಟ್ಟಕ್ಕೆ ಹೋದಾಗೆ ಅವ್ರಿಗೆ ಗೌರವ ಉಳಿಸ್ಕೋಬೇಕು, ಅವ್ರಿಗೆ ಒಂದು ಶಾಂತಿ ಇರಬೇಕು, ತಾಳ್ಮೆ ಮತ್ತು ಸಹನೆ ಮತ್ತು ಆ ಸ್ಥಾನಕ್ಕೆ ಗೌರವನ ಪಡ್ಕೊಳ್ಳೋವಂಥ ಒಂದು ಇದು ಮಾಡಬೇಕಾಯ್ತು. ಅವರು ಇದರಲ್ಲಿ ತಪ್ಪು ಮಾಡಿದ್ದಾರೆ, ಎಡವಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸರ್, ಇವಾಗ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾರು ಬೇಲ್ ಸಿಗುತ್ತಾ? ಯಾಕಂದರೆ ತುಂಬ ಹೋರಾಡ್ತಾ ಇದ್ದಾರೆ, ಬೇಲ್ ಸಿಗಬೇಕು ಅಂತೇಳಿ. ಅವ್ರ ಜೊತೆ ಸೇರಿದ ಜೈಲಿಗೆ ಸೇರಿದಂಥ 3 ಜನಕ್ಕೆ ಆಲ್ರೆಡಿ ಈಗ ಬೇಲ್ ಸಿಕ್ಕಿದೆ, ಇವ್ರಿಗೆ ಇನ್ನೂ ತಡ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಅವರಿಗೆ ಏನಂದರೆ, ಬೇಲ್ ಕೊಡುವಂಥದ್ದು ವಿಚಾರ ಕೋರ್ಟಿಗೆ ಬಿಟ್ಟಿದ್ದೆ. ಕೋರ್ಟ್ ಅವರು ಡಿಸಿಷನ್ ತಗೊಳ್ತಾರೆ. ಇವರಿಗೆ ಮೆರಿಟ್ ಆಫ್ ದಿ ಕೇಸ್ ಅವರು 3 ಜನಕ್ಕೆ ಇವಾಗ ಕೊಟ್ಟಿದ್ದಾರೆ. ಅಂದರೆ ಅವ್ರದ್ದು ಪ್ರಮಾಣ ಇದರಲ್ಲಿ ಪಾತ್ರ ಎಷ್ಟಿದೆ ಅದನ್ನು ನೋಡಿಬಿಟ್ಟು ಅವ್ರಿಗೆ ಬೇಲ್ ಕೊಟ್ಟಿದ್ದಾರೆ. ಇವ್ರಿಗೆ ಮೇಲೆ ಇರೋವಂಥ ಆಪಾದನೆಗಳ ಪ್ರಮಾಣ ಎಷ್ಟಿದೆ ಅದು ಕೋರ್ಟ್ ಪರಿಶೀಲನೆ ಮಾಡಿ ಕೊಡುತ್ತೆ. ಬೇಲು ಸಿಗುತ್ತೆ ಅಂತಲೂ ಹೇಳೋಕ್ಕಲ್ಲ, ಸಿಗಲ್ಲ ಅಂತಲೂ ಹೇಳೋಕ್ಕಲ್ಲ. ಯಾಕೆ ನಾವು ಅಂತ ಕಾನೂನು ತಜ್ಞರಲ್ಲ. ಇದು ಕೋರ್ಟಿಗೆ ಬಿಟ್ಟಂಥ ವಿಷಯ, ಅದು ನೋಡ್ಬೇಕು ಏನಾಗುತ್ತೆ ಅಂತ. ಅವರ ಹೆಂಡತಿಯವರು ವಿಜಯಲಕ್ಷ್ಮಿಯವರು ಭಾಳ ಶ್ರಮಪಟ್ಟು ಅದನ್ನು ಕೇಸ್ ನಡೆಸ್ತಾ ಇದ್ದಾರೆ. ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಅವರು ಅಂಥ ಮಹಾತಾಯಿನ ಅವರು ಚೆನ್ನಾಗಿ ನೋಡಿಕೊಂಡು ಮುಂದೆ ಅವ್ರ ಜೀವನ ನಡೆಸಿದ್ರೆ ಒಳ್ಳೆ ಚೆನ್ನಾಗಿ ಒಳ್ಳೇದು ಅಂತ ಅನಿಸುತ್ತೆ. ಸರ್, ಅವರೇ ಬೇಕು ಅಂತ ತಪ್ಪು ಮಾಡಿದೆ ಅನಿಸುತ್ತೆ, ಅಥವಾ ಸಿಚುಯೇಷನ್ನು ದರ್ಶನ್ ಅವ್ರನ್ನ ಆ ಥರ ಮಾಡೋದಕ್ಕೆ ಪ್ರೇರೇಪಿಸ್ತಾ ಅಂತ? ಸರ್, ಈ ಪ್ರಶ್ನೆಗೆ ನಾನು ಉತ್ತರ ಹೇಳಬೇಕು ಅಂದರೆ, ದರ್ಶನ್ ಅವ್ರಿಗೆ ಮೊದಲನೇದಾಗಿ ಈ ವಿಚಾರ ಗೊತ್ತಿರಲಿಲ್ಲ. ಈ ಯಾರು ಅವ್ರ ಪವನ್ನು ಮತ್ತು ಇವಳು ಪವಿತ್ರ ಗೌಡ ಅವರು ಮಧ್ಯೆ ಇದು ನಡೆದಿರೋವಂಥ ಇದು, ಅವರ ಸಂಭಾಷಣೆಗಳು ನಡೆಸಿ ಅವನನ್ನು ಇದಕ್ಕೆ ಸಿಕ್ಕಿಸ್ಕೊಂಡು ಆಮೇಲೆ ದರ್ಶನ್ ಗಮನಕ್ಕೆ ತಂದಿದ್ದಾರೆ. ದರ್ಶನ್ ಸ್ವಲ್ಪ ಮುಂಗೋಪಿ, ಆದ್ದರಿಂದ ಅವ್ರಿಗೆ ಹಿಂಗೆ ಮಾಡಿದಾನ ಯಾವನ ಅವ್ನು ಕರೀರಿ ಅಂತೇಳಿ ಅವರ ಇವರಿಗೆ ಅಭಿಮಾನಿಗಳಿಗೆ ಹೇಳ್ಬಿಟ್ಟು ಕರೆಸ್ಬಿಟ್ಟು ಈ ಥರ ಒಂದು ಏನು ಪ್ರೊವೊಕೇಶನ್ ಉತ್ತೇಜನ ಇದಕ್ಕಾಗಿ ಸ್ವಯಂ ಪ್ರೇರಿತ ಅಲ್ಲ ಅನ್ಸುತ್ತೆ, ಉದ್ರೇಕಕಾರಿಯಾಗಿ ಈ ಥರ ಕೆಲಸ ಮಾಡಿದ್ದಾರೆ. ಸ್ವಯಂ ಪ್ರೇರಿತ ಅಲ್ಲದೆ ಹೋದ್ರೂ ಪ್ರೇರಿತ ಒಟ್ಟಿನಲ್ಲಿ, ಸ್ವಯಂ ಪ್ರೇರಿತ ಅಲ್ಲದೆ ಹೋದ್ರೂ ಪ್ರೇರಿತ. ಓಕೆ, ಬಟ್ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಬರಬೇಕು ಅನ್ಸುತ್ತಾ ಅಥವಾ ಏನು ಅನ್ಸುತ್ತೆ ಸರ್? ನನಗೆ ಸದ್ಯದ ಪರಿಸ್ಥಿತಿನಲ್ಲಿ ಬರಬೇಕು, ಈಗ ಕೆಲಸ ಮಾಡಬೇಕು. ಚಿತ್ರರಂಗದಲ್ಲಿ ಭಾಳ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿ. ಆದರೆ ಕೋರ್ಟು ತೀರ್ಮಾನಕ್ಕೆ ಅವರು ತಲೆ ಬಾಗಲೇಬೇಕಾಗುತ್ತೆ. ಅದ್ರದ್ದು ಏನಾಗ ಕೋರ್ಟ್ ಏನು ಹೇಳುತ್ತೆ ಅದ್ರ ಪ್ರಕಾರ ನೋಡ್ಕೊಳ್ಳೇಬೇಕಾಗ್ತದೆ.